ಉಗ್ರ ಜನ ಮರಳಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಜಿಲ್ಲಾಡಳಿತ ಮರಳಿನ ಬೇಡಿಕೆ ಪೂರೈಕೆಗಾಗಿ ಪರ್ಯಾಯ ಮಾರ್ಗ ಹುಡುಕಲು ಮುಂದಾಗಿದೆ. ಯಾವುದೇ ಮನೆ ಕಟ್ಟಡ ಅಥವಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಮರಳು ಅತ್ಯಗತ್ಯವಾಗಿದೆ. ಆದರೆ ಕರಾವಳಿ ನಗರಿ ಕಾರವಾರದಲ್ಲಿ ಮರಳು ಸಿಗುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು, ಇದೀಗ ಜಿಲ್ಲಾಡಳಿತ ಮರಳಿನ ಬೇಡಿಕೆ ಪೂರೈಕೆಗಾಗಿ ಪರ್ಯಾಯ ಮಾರ್ಗ ಹುಡುಕಲು ಮುಂದಾಗಿದೆ. ಹೌದು, ಚೆನ್ನೈನ ರಾಷ್ಟ್ರೀಯ ಹಸಿರು ಪೀಠವು ಸಿಆರ್ಜೆಡ್ ವಲಯದಲ್ಲಿ ತೆಗೆದ ಮರಳನ್ನ ಮಾರಾಟ ಮಾಡದಂತೆ ಆದೇಶಿಸಿದ್ದ ಪರಿಣಾಮ ಜಿಲ್ಲಾಡಳಿತ ಮರಳುಗಾರಿಕೆ ಬಂದ್ ಮಾಡಿದೆ. ಇದರಿಂದಾಗಿ ಅಭಿವೃದ್ಧಿ ಚಟುವಟಿಕೆಗಳು ಮರಳು ಸಿಗದೆ ಪರದಾಡುವಂತಾಗಿದ್ದು ಜನಸಾಮಾನ್ಯರಿಗೂ ಸಹ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಪರ್ಯಾಯ ಮಾರ್ಗದ ಚಿಂತನೆಯಲ್ಲಿರುವ ಜಿಲ್ಲಾಡಳಿತ ಕರಾವಳಿ ನಿಯಂತ್ರಣ ವಲಯ ವ್ಯಾಪ್ತಿ ಹೊರತುಪಡಿಸಿ ಒಳನಾಡು ನದಿ ಪ್ರದೇಶ, ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಲಭ್ಯವಿರುವ ಮರಳನ್ನು ತೆಗೆಯಲು ಇರುವ ಸಾಧ್ಯತೆಗಳ ಕುರಿತು ಪರಿಶೀಲಿಸಲು ಮುಂದಾಗಿದೆ. ಕೆಲವು ಡ್ಯಾಂಗಳಲ್ಲಿ ಶೇಖರಣೆ ಆಗಿರುವಂತಹ ಮರಳುಗಳನ್ನು ತೆಗೆದು ಕೊಡಬಹುದು ಅನ್ನೋದ್ರ ಬಗ್ಗೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದೇವೆ. ಡ್ಯಾಮಿನ ಅಣೆಕಟ್ಟಿನ ಯಾವುದಕ್ಕೆ ತಾಂತ್ರಿಕವಾದ ತೊಂದರೆಗಳಾಗದಿರುವಂತೆ ಅದರ ಶೇಖರಣೆ ಆಗಿರುವಂಥ ಮರಳುಗಳನ್ನು, ಅರ್ಥಾತ್ ಹೂಳು ಅಂತ ಕರೆಯುವಂಥ ಮರಳುಗಳನ್ನು ತೆಗೆದು ವಿತರಣೆ ಮಾಡ್ಬೋದು ಅಂತ ನೋಡಲಿಕ್ಕೆ ಉತ್ತರಾಧಿಕಾರಿ ಸಮಕ್ಷಮ ಕರೆಯುತ್ತೇನೆ. ಈ ಮರಳುಗಾರಿಕೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಇರುವುದು ಸಂಪೂರ್ಣವಾಗಿ ಸಿಆರ್ಜೆಡಿನ ಅವಲಂಬಿಸಿ ಇರುತ್ತೆ. ಈಗ ಸಿಆರ್ಜೆಡಿನ ಸಂಬಂಧಪಟ್ಟಂತೆ ಆಗಿರುವಂಥ ತಾಂತ್ರಿಕವಾದ ತೊಂದರೆಗಳು, ಹೆಸರು ಬಿಟ್ಟು ಕೊಟ್ಟಂಥ ನಿರ್ದೇಶನಗಳು, ಇವುಗಳ ಹಿನ್ನೆಲೆಯಲ್ಲಿ ಮತ್ತೂ ಕೂಡ ನಮಗೆ ತೆರೆದಿರುವುದರಿಂದಾಗಿ ನಮಗೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ಒಳನಾಡು ಮರಳುಗಾರಿಕೆ ಅಂತ ಏನಿದೆ, ನಾನ್ ಸಿಆರ್ಜೆಡ್ ಏನಿದೆ, ಮರಳುಗಾರಿಕೆ ಪ್ರದೇಶದಲ್ಲಿ ಒಂದು ಅಂತ ಗುರುತಿಸ್ತಾರೆ, ಮರಳುಗಾರಿಕೆ ಎರಡು ಅಂತ ಗುರುತಿಸ್ತಾರೆ, ಮರಳುಗಾರಿಕೆ ಮೂರು ಅಂತ ಗುರುತಿಸ್ತಾರೆ. ಒಳನಾಡು ಮತದಲ್ಲಿ ಒಂದರಲ್ಲಿ ಗ್ರಾಮ ಪಂಚಾಯತ್ಗಳು 300 ರೂಪಾಯಿಯನ್ನು ಗ್ರಾಮ ಪಂಚಾಯತಿ ಕಟ್ಟಿ ಒಬ್ಬ ಅಲ್ಲಿರುವಂಥ ತೊರೆ, ಸಣ್ಣ ಸಣ್ಣ ಡ್ಯಾಮ್ಗಳು, ಸಣ್ಣ ಡ್ಯಾಮ್ಗಳು ಮತ್ತು ಸಣ್ಣ ಕೆರೆಗಳು, ಇವುಗಳಿಂದ ಯಾವುದೇ ಗ್ರಾಮ ಪಂಚಾಯತಿನ ಅನುಮತಿ ತಗೊಂಡು ತನ್ನ ಸ್ವಂತ ವಾಹನದ ಮೇಲೆ ತನ್ನ ಮನೆಗೆ ಬೇಕಾಗುವಷ್ಟು ಮರಳನ್ನು ತಗೊಂಡ್ಬೋದು ಅಂತೇಳಿ ಒಂದು ಮತ್ತು ಎರಡು ಹೇಳ್ತೇವೆ. ಅದನ್ನು ನಾವೆಲ್ಲ ಅಭಿವೃದ್ಧಿಪಡಿಸಿರಲಿಲ್ಲ, ಯಾಕಂದರೆ ಸಿಆರ್ಜೆಡ್ಗಳು ಸಿಗ್ತಾ ಇತ್ತು, ನಮಗೆ ತೊಂದರೆ ಆಗಿಲ್ಲ. ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಕೆಲವು ಡ್ಯಾಮ್ಗಳು, ಅದು ಕದ್ರೂ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು, ಇವುಗಳ ಸರ್ವೆನೆಲ್ಲ ಮಾಡಿ ಇವತ್ತು ವರದಿಯನ್ನು ಮಂಡಿಸಿ ಅಂತ ಹೇಳಿದೆ. ಭಾಳ ಸುಲಭದಲ್ಲಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತೇಳಿದರೆ ನಮಗೆ ಭದ್ರತೆ ತೊಂದರೆ ಆಗುತ್ತೆ, ಹೂಳು ತೆಗೆದುಕೊಳ್ಳೆ ನಮ್ಮ ಕಲ್ಲು ಕುಸಿತದೆ ಅಂತೇಳಿ ಅಲ್ಲಿ ಈಗ ನಿರ್ವಹಣೆ ಮಾಡುವವರು ವರದಿ ಕೊಡ್ಬೋದು ಅಂತ ನಮಗಿರುವ ಆತಂಕ ಇದೆ. ಹಲವೆಡೆ ನಿರ್ಮಾಣ ಕಾಮಗಾರಿಗಳಿಗೆ ಎಂ ಸ್ಯಾಂಡ್ ಬಳಕೆ ಮಾಡಲಾಗುತ್ತಿದೆಯಾದರೂ ಕರಾವಳಿ ಪ್ರದೇಶವಾಗಿರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದರ ಬಳಕೆ ಸಾಧ್ಯವಿಲ್ಲ. ಹೀಗಾಗಿ ಆದಷ್ಟು ಶೀಘ್ರದಲ್ಲಿ ಕರಾವಳಿ ನಿಯಂತ್ರಣ ವಲಯ ವ್ಯಾಪ್ತಿ ಹೊರತುಪಡಿಸಿರುವ ಪ್ರದೇಶಗಳಲ್ಲಿ ಮರಳು ದಿಬ್ಬಗಳನ್ನು ಗುರುತಿಸಿ ಮರಳಿನ ಬೇಡಿಕೆ ಪೂರೈಕೆಗೆ ಒದಗಿಸಬೇಕು ಎನ್ನುವ ಆಗ್ರಹ ಸ್ಥಳೀಯರದ್ದಾಗಿದೆ. ನನ್ನ ಪ್ರಕಾರ ಗ್ರೀನ್ ಟ್ರಿಬ್ಯುನಲ್ನಲ್ಲಿ ಏನು ನಿರ್ಣಯ ಬಂದಿದೆ, ಎಲ್ಲಿ ಇದು ಬೆಲ್ಟ್ ಸ್ಯಾಂಡ್ ಏನು ದಿಮ್ಮುಗಳು ಮೇಲೆ ಬಂದಾವಲ್ಲ, ಅದನ್ನು ತೆಗೆದು ಸಮುದ್ರದಲ್ಲೇ ವಾಪಸ್ ಹಾಕಬೇಕು ಅಂತ ಏನು ಬಂದಿದೆ ಅಂತ ಕಾಣ್ತದೆ. ಆದರೆ ಅದನ್ನು ತೆಗೆದು ನಮ್ಮ ಜನರಿಗೆ ಇವತ್ತು ಕೊಡದಿದ್ರೆ ಇಲ್ಲಿ ನಮಗೆ ಸ್ಯಾಂಡ್ ಇಲ್ಲದಿದ್ದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆ ದಿಮ್ಮನ್ನಾದರೂ ಅಟ್ಲೀಸ್ಟ್ ಮಾರ್ಕ್ ಮಾಡಿದ ದಿಮ್ಮನ್ನಾದರೂ ಜನರಿಗೆ ಏನು ನಮ್ಮ ಸಣ್ಣ ಸಣ್ಣ ಮನೆ, ಇವತ್ತು ಇಂದಿರಾ ಆವಾಜ್ ಮನೆ ಇರ್ಬೋದು ಅಥವಾ ಯಾವುದೇ ಮನೆ ಇರ್ಬೋದು, ನಮ್ಮ ನಿನ್ನೆ 2.5 ಸಾವಿರ ಮನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ 2.5 ಸಾವಿರ ಮನೆಗೆ ಎಷ್ಟು ಕೊಟ್ಟಿರ್ಬೋದು, 2 ಲಕ್ಷ ಕೊಡ್ತಾರೋ 2.5 ಲಕ್ಷ ಕೊಡ್ತಾರೋ ಗೊತ್ತಿಲ್ಲ. ಆ 2.5 ಲಕ್ಷದಲ್ಲಿ ಆ ಸ್ಯಾಂಡ್ ಮತ್ತು ಇಟ್ಟಿಗೆ ಕಲ್ಲನ್ನು ತಂದು ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಅದು ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅದರ ಪರ್ಮಿಷನ್ ಕೊಡ್ತಿದ್ರೆ ನಮ್ಮಲ್ಲಿ ಎಂ ಸ್ಯಾಂಡ್ ಯೂಸ್ ಮಾಡಿಕೊಂಡು ಮನೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ, ಮತ್ತು ಅಂಥ ನಮ್ಮಲ್ಲಿ ರಿಚ್ ಪೀಪಲ್ಗಳು ಭಾಳ ಕಡಿಮೆ ಅಂತ ಹೇಳಿ ಬಯಸ್ತೇನೆ. ಇಂಥ ಒಂದು ದಿಮ್ಮುಗಳನ್ನು ತೆಗೆಯಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕಂತ. ಒಟ್ಟಾರೆ ಜಿಲ್ಲೆಯಲ್ಲಿ ಎದುರಾಗಿರುವ ಮರಳಿನ ಅಭಾವ ನೀಗಿಸಲು ಜಿಲ್ಲಾಡಳಿತ ಪರ್ಯಾಯ ಮಾರ್ಗಕ್ಕೆ ಮುಂದಾಗಿರೋದು ನಿಜಕ್ಕೂ ಉತ್ತಮ ಬೆಳವಣಿಗೆ. ಆದರೆ ಮುಂದೆ 4-5 ತಿಂಗಳಲ್ಲಿ ಮಳೆಗಾಲ ಎದುರಾಗಲಿರುವುದರಿಂದ ಆದಷ್ಟು ಶೀಘ್ರದಲ್ಲಿ ಮರಳು ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕನ್ನಡ ಪ್ಲಸ್ ನ್ಯೂಸ್, ಕಾರವಾರ.